ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಬಜೆಟ್ ಮಂಡಿಸಿದ ಬೆನ್ನಲ್ಲೇ ದಕ್ಷಿಣ ಭಾರತದ ರಾಜ್ಯಗಳಿಗೆ ಕೇಂದ್ರ ಸರ್ಕಾರ ಹಣ ಬಿಡುಗಡೆ ಮಾಡುತ್ತಿಲ್ಲ ಎಂದು ಆರೋಪಿಸಿರುವ ಸಂಸದ ಡಿಕೆ ಸುರೇಶ್ ಇದೇ ರೀತಿ ಮುಂದುವರೆದರೆ ಪ್ರತ್ಯೇಕ ದೇಶದ ಬೇಡಿಕೆ ಮುಂದಿಡುವುದಾಗಿ ತಿಳಿಸಿದ್ದಾರೆ. ಅವರ ಹೇಳಿಕೆಗೆ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ದೇಶವನ್ನು ತುಂಡು ಮಾಡುವುದೇ ಕಾಂಗ್ರೆಸ್ನ ಹುಟ್ಟು ಸಂಸ್ಕೃತಿ ಎಂದು ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಕೋಟಾ ಶ್ರೀನಿವಾಸ್ ಪೂಜಾರಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಡಿಕೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಡಿಕೆ ಸುರೇಶ್ ಅವರ ಪ್ರತ್ಯೇಕ ರಾಷ್ಟದ ಹೇಳಿಕೆ ಅವರ ಹೃದಯದ ಭಾಷೆಯಾಗಿದೆ. ಭಾರತವನ್ನು ವಿಭಜಿಸುವ ಮಾತನಾಡಿದರೂ ಕೂಡ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಮೃದು ಧೋರಣೆ ತಾಳಿರುವುದು ಖಂಡನೀಯ ಎಂದು ಹರಿಹಾಯ್ದರು. ಕೇಂದ್ರದ ಮಧ್ಯಂತರ ಬಜೆಟ್ ಆಶಾದಾಯಕವಾಗಿದ್ದು ಇದು ದೇಶವನ್ನು ಪ್ರಗತಿಯತ್ತ ಕೊಂಡೊಯ್ಯುವ ದೂರದೃಷ್ಟಿಯ ಬಜೆಟ್ ಆಗಿದೆ ಎಂದು ಕೋಟಾ ಶ್ರೀನಿವಾಸ್ ಪೂಜಾರಿ ಇದೇ ಸಂದರ್ಭ ಹೇಳಿದರು. ಚುನಾವಣೆ ಸಂದರ್ಭ ರಾಜಕೀಯ ಪಕ್ಷಗಳು ಹೊಸ ಘೋಷಣೆ ಮಾಡುವುದು ರೂಢಿ, ಆದರೆ ಯಾವುದೇ ಗಿಮಿಕ್ ಮಾಡದೆ ಪ್ರಧಾನಿ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಮುಂದಿನ ತಲೆಮಾರಿನ ದೃಷ್ಟಿಯಿಂದ ವಿಕಸಿತ ಭಾರತದ ಕಲ್ಪನೆಯೊಂದಿಗೆ ಉತ್ತಮ ಬಜೆಟ್ ಮಂಡಿಸಿದೆ ಎಂದರು. ಮತ್ತೊಂದು ಕಡೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷರ ತಮ್ಮ ಡಿಕೆ ಸುರೇಶ್ ಅವರು ಭಾರತವನ್ನು ತುಂಡು ಮಾಡಬೇಕು ಅಂತ ಹೇಳ್ತಾರೆ. ಇದು ಕಾಂಗ್ರೆಸ್ಸಿನ ಒಟ್ಟು ನೀತಿ, ಅವತ್ತು ಕೂಡ ಜೋಡಿಸೋದಾಗಿರಲಿಲ್ಲ, ತುಂಡು ಮಾಡೋದೇ ಅವ್ರ ನೀತಿ ಆಗಿತ್ತು. ಅದೇ ಹೊರತು ಅವರ ಭಾವನೆಗಳನ್ನು, ಅವರ ನಡವಳಿಕೆಗಳನ್ನು, ಅವರ ಹೃದಯದ ಭಾಷೆಯನ್ನು ಹೇಳಿದ್ದಾರೆ. ಹಾಗಾಗಿ ಅತ್ಯಂತ ಖಂಡನಾರ್ಹವಾದಂಥ ಶಬ್ದ. ಒಂದು ಕಾಲದಲ್ಲಿ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬರುವ ಮುಂಚೆ ಕೆಲವು ಭಯೋತ್ಪಾದಕರು ಹೇಳ್ತಾ ಇದ್ರು, ಭಾರತವನ್ನು ತುಂಡು ತುಂಡು ಮಾಡ್ತೇವೆ, ತುಕಡೆ ತುಕಡೆ ಮಾಡ್ತೇವೆ ಅಂತ. ಆ ಮಾದರಿಯ ಮಾತುಗಳನ್ನ ಆಡಿದ ನೋವಿನ ಸಂಗತಿ. ಅದು ಅತ್ಯಂತ ಪ್ರಬಲವಾದ ಶಬ್ದಗಳಿಂದ ಖಂಡಿಸ್ತೇವೆ. ಭಾರತ ಒಟ್ಟಾಗಿರುವುದು, ಒಂದಾಗಿರುವುದು ಭಾರತೀಯ ಜನತಾ ಪಕ್ಷದ ನಿಲುವು ಮತ್ತು ವಿಚಾರ. ಭಾರತವನ್ನು ತುಂಡು ಮಾಡ್ತೇವೆ ಅನ್ನೋದು ಕಾಂಗ್ರೆಸ್ನ ಸಂಸ್ಕೃತಿ, ಇದು ಖಂಡನಾರ್ಹ. ಸಿದ್ದರಾಮಯ್ಯ ತಿಳ್ಕೊಂಡಿದ್ದೆ ಅಂದ್ರೆ, ಸಿದ್ದರಾಮಯ್ಯನವರು ಇದನ್ನ ಬಹಳ ಕಠಿಣವಾದ ಶಬ್ದಗಳಲ್ಲಿ ಖಂಡಿಸ್ತಾರೆ ಮತ್ತು ಅವ್ರಿಗೆ ಎಚ್ಚರಿಕೆ ಕೊಡ್ತಾರೆ ಅಥವಾ ಅವ್ರ ಮೇಲೆ ಕ್ರಮ ತಗೊಳ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಡಿ ಕೆ ಶಿ ಅಂತವರು, ಕೆ ಪಿ ಸಿ ಸಿ ಅಧ್ಯಕ್ಷರಾಗಿದ್ದವರು, ಕರ್ನಾಟಕದ ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯನವರು ಡಿ ಕೆ ಸುರೇಶ್ ಅವರ ಭಾರತ ವಿಭಜಿಸುವ ಮಾತಿಗೆ ಮೃದುವಾದ ಧೋರಣೆ ತೋರಿದ್ದು ಅತ್ಯಂತ ನೋವಿನ ಸಂಗತಿ, ಅದನ್ನು ಕೂಡ ಖಂಡಿಸಬೇಕು. ದೇಶವನ್ನು ಒಡೆಯುವಂತದ್ದು ನಾವು ಪ್ರತ್ಯೇಕ ದೇಶವೇ ಬೇಕು ಅಂತ ಹೇಳಿದ್ದೆ. ಕಾಂಗ್ರೆಸ್ಸಿನ ಒಟ್ಟು ಸಂಸ್ಕೃತಿ ಹಾಗೆ ಅಂತ ನಿನ್ನೆ ನಾನು ಪ್ರತಿಕ್ರಿಯೆ ಮಾಡಿದ್ದೆ. ಒಂದು ಕಡೆಯಲ್ಲಿ ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಅಂತಾರೆ, ಭಾರತವನ್ನು ಜೋಡಿಸಿ ಅಂತೇಳಿ ಪಾದಯಾತ್ರೆ ಮಾಡ್ತಾರೆ. ಮತ್ತೊಂದು ಕಡೆಯಲ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷರ ತಮ್ಮ ಡಿ ಕೆ ಸುರೇಶ್ ಅವರು ಭಾರತವನ್ನು ತುಂಡು ಮಾಡಬೇಕು ಅಂತ ಹೇಳ್ತಾರೆ. ಇದು ಕಾಂಗ್ರೆಸ್ಸಿನ ಒಟ್ಟು ನೀತಿ, ಅವತ್ತು ಕೂಡ ಜೋಡಿಸೋದಾಗಿರಲಿಲ್ಲ, ಅವರು ತುಂಡು ಮಾಡೋದೇ ಅವ್ರ ನೀತಿ ಆಗಿತ್ತು. ಅದೇ ಹೊರತು ಅವರ ಭಾವನೆಗಳನ್ನು, ಅವರ ನಡವಳಿಕೆಗಳನ್ನು, ಅವರ ಹೃದಯದ ಭಾಷೆಯನ್ನು ಹೇಳಿದ್ದಾರೆ. ಹಾಗಾಗಿ ಅತ್ಯಂತ ಖಂಡನಾರ್ಹವಾದಂಥ ಶಬ್ದ. ಒಂದು ಕಾಲದಲ್ಲಿ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬರುವ ಮುಂಚೆ ಕೆಲವು ಭಯೋತ್ಪಾದಕರು ಹೇಳ್ತಾ ಇದ್ರು, ಭಾರತವನ್ನು ತುಂಡು ತುಂಡು ಮಾಡ್ತೇವೆ, ತುಕಡೆ ತುಕಡೆ ಮಾಡ್ತೇವೆ ಅಂತೇಳಿ. ಆ ಮಾದರಿಯ ಮಾತುಗಳನ್ನ ಆಡಿದ್ದು ನೋವಿನ ಸಂಗತಿ. ಅದು ಅತ್ಯಂತ ಪ್ರಬಲವಾದ ಶಬ್ದಗಳಿಂದ ಖಂಡಿಸ್ತೇವೆ. ಭಾರತ ಒಟ್ಟಾಗಿರುವುದು, ಒಂದಾಗಿರುವುದು ಭಾರತೀಯ ಜನತಾ ಪಕ್ಷದ ನಿಲುವು ಮತ್ತು ವಿಚಾರ. ಭಾರತವನ್ನು ತುಂಡು ಮಾಡ್ತೇವೆ ಅನ್ನೋದು ಕಾಂಗ್ರೆಸ್ನ ಸಂಸ್ಕೃತಿ, ಇದು ಖಂಡನಾರ್ಹ. ಸಿದ್ದರಾಮಯ್ಯ ಅವರಾಗಲಿ, ಡಿ ಕೆ ಶಿ ಅವರಾಗಲಿ, ಡಿ ಕೆ ಸುರೇಶ್ ಅವರು ಮಾತನಾಡ ತಿಳ್ಕೊಂಡಿದ್ದೆ ಅಂದ್ರೆ, ಸಿದ್ದರಾಮಯ್ಯನವರು ಇದನ್ನ ಬಹಳ ಕಠಿಣವಾದ ಶಬ್ದಗಳಲ್ಲಿ ಖಂಡಿಸ್ತಾರೆ ಮತ್ತು ಅವರಿಗೆ ಎಚ್ಚರಿಕೆ ಕೊಡ್ತಾರೆ ಅಥವಾ ಅವ್ರ ಮೇಲೆ ಕ್ರಮ ತಗೊಳ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಡಿ ಕೆ ಶಿ ಅಂತವರು, ಕೆ ಪಿ ಸಿ ಸಿ ಅಧ್ಯಕ್ಷರಾಗಿದ್ದವರು, ಕರ್ನಾಟಕದ ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯನವರು ಡಿ ಕೆ ಸುರೇಶ್ ಅವರ ಭಾರತ ವಿಭಜಿಸುವ ಮಾತಿಗೆ ಮೃದುವಾದ ಧೋರಣೆ ತೋರಿದ್ದು ಅತ್ಯಂತ ನೋವಿನ ಸಂಗತಿ, ಅದನ್ನು ಕೂಡ ಖಂಡಿಸಬೇಕಾಗಿದೆ. ಥ್ಯಾಂಕ್ ಯು.